हाय फ्रेंड्स, वेलकम बैक टू माय चैनल। इवत्तिन वीडियो ब्लौज स्टिचिंग हेळ्कोड्ता इदीनि। कळेद वीडियो नानु ब्लौज कटिंग हाकिद्दे, आग यारादरू नोडदवरु इद्दरे आ कटिंग वीडियो ओम्मे नोडिकोंडु बन्नि, मत्ते नम्म ई स्टिचिंग वीडियो नोडि। फस्ट गे नानिल्लि ब्लौज़न फ्रंट पार्ट तेगीता इदीनि। फ्रंट पार्टिन ई टैक्स स्टिच माडबेकु। इदे ई स्ट्रेट आगिरोदु सेंटरल्लि बरुव रीतियल्लि ई तर इट्ट नंतर ಸೈಡ್ಲಿ ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳಿ, ಅದಾದ ನಂತರ ಆ ಸೆಂಟರ್ಗೆ ಎತ್ತುವಾಗ 1/2 ಇಂಚ್ ಆಗುವಷ್ಟು ಸ್ಟಿಚ್ ಮಾಡಬೇಕು। ನಿಮಗೆ ಅಳತೆ ಬ್ಲೌಸ್ ಎಲ್ಲ ನೋಡಿದ್ರೆ ಅದರಲ್ಲಿ ಟಕ್ಸ್ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ। ಈ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ। ಈ ಟಕ್ಸ್ ಸ್ಟಿಚ್ ಮಾಡಿ ಆದ ಮೇಲೆ ನಮಗೆ ಈ ಕೆಳಗಿನ ಸೈಡ್ ಅಲ್ಲಿ ಇರುವ ದೊಡ್ಡ ಟಕ್ ಸ್ಟಿಚ್ ಮಾಡ್ಕೊಳ್ಳುವ। ಈ ಸ್ಟ್ರೇಟ್ ಆಗಿರೋದು ಕರೆಕ್ಟ್ ಸೆಂಟರ್ ಅಲ್ಲಿ ಬರೋ ತರ ಈ ತರ ಮಡಚಿ ಇಡಬೇಕು। ಅದಾದ ನಂತರ ಈ ನಾವು ಮಾರ್ಕ್ ಮಾಡಿದ ಮಾರ್ಕಿಂಗ್ ನಲ್ಲೇ ಸ್ಟಿಚ್ ಬರಬೇಕು। ಆ ತರ ಸ್ಟಿಚ್ ಮಾಡ್ಕೊಳ್ಳಿ। ಇನ್ನು ಆರ್ಮ್ ಹೋಲ್ನ ಅಲ್ಲಿಂದ ಇರುವ ಟಕ್ಸ್ ಸ್ಟಿಚ್ ಮಾಡಬೇಕು। ಈ ತರ ಇಟ್ಟ ನಂತರ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ। ಇದೇ ತರನೇ ಆಚ ಸೈಡ್ ಟಕ್ಸ್ ಕೂಡ ಸ್ಟಿಚ್ ಮಾಡಬೇಕು। ಈಗ ನಾನು ಟಕ್ಸ್ ಅಲ್ಲ ಸ್ಟಿಚ್ ಮಾಡಿ ತಕೊಂಡಿದ್ದೀನಿ। ಇನ್ನ ಇದರನ್ನು ಸೆಪರೇಟ್ ಮಾಡ್ಕೊಳ್ಳುವ, ಕರೆಕ್ಟ್ ಸೆಂಟರ್ ಅಲ್ಲಿ ಕಟ್ ಮಾಡಿ ಸೆಪರೇಟ್ ಮಾಡ್ತಾ ಇದೀನಿ। ರೈಟ್ ಸೈಡ್ ಪೀಸ್ ಮತ್ತು ಲೆಫ್ಟ್ ಸೈಡ್ ಪೀಸ್। ಇನ್ನು ಇದಕ್ಕೆ ಅಟ್ಯಾಚ್ ಮಾಡ್ಲಿಕ್ಕೆ ಇರುವ ಬ್ಯಾಂಡ್ ಪೀಸ್ ಸ್ಟಿಚ್ ಮಾಡ್ಕೊಳ್ಳುವ। ನನಗೆ ಈ ತರ 3 ಬ್ಯಾಂಡ್ ಪೀಸ್ ಕಟ್ ಮಾಡಿ ತಕೊಂಡಿದ್ದೀನಿ। ಇದರ ಸೆಪರೇಟ್ ಮಾಡಲಿಲ್ಲ। ಈ ತರ ತಕೊಂಡ ನಂತರ ಫಸ್ಟ್ ಗೆ ನಾನು ಇಲ್ಲಿ ಈ ಬೇರೆ ಕಲರ್ ಬ್ಯಾಂಡ್ ಪೀಸ್ ಅನ್ನು ತೆಗಿತಾ ಇದೀನಿ। ಬೇರೆ ಕಲರ್ ಬ್ಯಾಂಡ್ ಪೀಸ್ ಅನ್ನು ಫಸ್ಟ್ ಗೆ ಬಿಡಿಸಿ ಇಡಬೇಕು। ಇಲ್ಲಿ ನೋಡಿ, ಈ ತರ ಕರೆಕ್ಟ್ ಆಗಿ ಬಿಡಿಸಿ ಇಡಬೇಕು। ಈ ತರ ಕರೆಕ್ಟ್ ಆಗಿ ಬಿಡಿಸಿ ಇಟ್ಟ ನಂತರ ನಾನು ಈಗ ತಕೊಂಡಿರುವ ಮೇನ್ ಬ್ಯಾಂಡ್ ಪೀಸ್ ಕರೆಕ್ಟ್ ಆಗಿರುವ ಫಸ್ಟ್ ಗೆ ಕಟ್ ಮಾಡಿರುವ ಬ್ಯಾಂಡ್ ಪೀಸ್ನ ಹೊರ ಸೈಡ್ ಮೇಲೆ ಸೈಡ್ ಗೆ ಬರುವಾಗ ಈ ತರ ಇಟ್ಟಿದ್ದೀನಿ। ಅದಾದ ನಂತರ ಇನ್ನೊಂದು ಬ್ಯಾಂಡ್ ಪೀಸ್ ಇದೆಯಲ್ಲ, ಅದರನ್ನು ಕೂಡ ಇದರ ಮೇಲೆ ಇಡಬೇಕು। ಅದು ಇಡುವಾಗ ರಾಂಗ್ ಸೈಡ್ ಮೇಲೆಗೆ ಬರುವಾಗ ಇಡಬೇಕು। ಈ ತರ 3 ಬ್ಯಾಂಡ್ ಪೀಸ್ ಇಟ್ಟ ನಂತರ ಕೆಳಗಿನ ಸೈಡ್ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ। ಈ ತರ ಸ್ಟಿಚ್ ಮಾಡಿ ಆದ ಮೇಲೆ ಈ ಮೇಲೆ ಸೈಡ್ನ ಪೀಸ್ ಮತ್ತೆ ಕೆಳಗಿನ ಸೈಡ್ಲ ಕಲರ್ ಚೇಂಜ್ ಇರೋ ಪೀಸ್ ಒಟ್ಟಿಗೆ ಹಿಡಿಬೇಕು। ಈ ತರ ಒಟ್ಟಿಗೆ ಹಿಡಿದ ನಂತರ ಈ ಎರಡು ಪೀಸ್ ಈ ತರ ಹಿಡಿದ ನಂತರ ಇದರ ಕೆಳಗಿನ ಸೈಡ್ ಅಲ್ಲಿ ಸ್ಟಿಚ್ ಮಾಡಬೇಕು। ಈಗ ಅಲ್ಲಿ ಸಿಂಗಲ್ ಪೀಸ್ ಇದೆಯಲ್ಲ, ಆ ಸಿಂಗಲ್ ಪೀಸ್ನ ಮೇಲೆ ಸ್ಟಿಚ್ ಬೀಳಬಾರದು। ಈ ಎರಡು ಪೀಸ್ ನಾವು ಒಟ್ಟಿಗೆ ಹಿಡಿದಿವಲ್ಲ, ಈ ಪೀಸ್ನ ಮೇಲೆ ಮಾತ್ರ ಸ್ಟಿಚ್ ಬೀಳಬೇಕು। ಆ ತರ ಇದರ ಕೆಳಗಿನ ಸೈಡ್ ಅಲ್ಲಿ ಬ್ಯಾಂಡ್ ಪೀಸ್ನ ಕೆಳಗಿನ ಸೈಡ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ। ಈ ತರ ಸ್ಟಿಚ್ ಮಾಡಬೇಕು। ಇನ್ನ ಇದರನ್ನು ಕರೆಕ್ಟ್ ಆಗಿ ಮಡಚಿ ಇಡಬೇಕು। ಈ 3 ಪೀಸ್ ಕರೆಕ್ಟ್ ಆಗಿ ಮಡಚಿ ಇಡಬೇಕು। ಈ ತರ ಕರೆಕ್ಟ್ ಆಗಿ ಕೈಯಿಂದ ಕರೆಕ್ಟ್ ಮಾಡ್ಕೊಳ್ಳಿ, ಕೆಳಗಿನ ಸೈಡ್ ಅಲ್ಲ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ। ಈ ಹೊರ ಸೈಡ್ ಅಲ್ಲಿ ಸ್ಟಿಚ್ ಏನು ಕಾಣಬಾರದು, ಕೆಳಗಿನ ಸೈಡ್ ಅಲ್ಲಿ ಆ ತರ ಕರೆಕ್ಟ್ ಆಗಿ ಮಡಚಿ ಇಡಬೇಕು। ಕರೆಕ್ಟ್ ಆಗಿ ಮಡಚಿ ಇಟ್ಟ ನಂತರ ಇದರ ಮೇಲೆ ಸೈಡ್ ಅಲ್ಲಿ ಸ್ವಲ್ಪ ಬಿಟ್ಟು ಈ 3 ಪೀಸ್ ಅನ್ನು ಜಾಯಿಂಟ್ ಮಾಡಬೇಕು। ಈ ತರ ಸ್ಟಿಚ್ ಮಾಡಿ ಜಾಯಿಂಟ್ ಮಾಡಿ ಆದ ಮೇಲೆ ಇಲ್ಲಿ ಎಕ್ಸ್ಟ್ರಾ ಬರೋ ಪೀಸ್ ಅನ್ನು ಕಟ್ ಮಾಡ್ಕೊಳ್ಳುವ।
ಇನ್ನು ನಾನು ಇದರ ಸೆಂಟರ್ ಅಲ್ಲಿ ಕರೆಕ್ಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕಟ್ ಮಾಡಿ ಆಗುವಾಗ ಎರಡು ಪೀಸ್ ಬರುತ್ತೆ ಇದರಲ್ಲಿ ಒಂದು ಪೀಸ್ ಫ್ರಂಟ್ ಲೆಫ್ಟ್ ಸೈಡ್ಗೂ ಒಂದು ಪೀಸ್ ರೈಟ್ ಸೈಡ್ಗೂ ಇರೋದು ಇನ್ನು ಬ್ಲೌಸಿಗೆ ಈ ಬ್ಯಾಂಡ್ ಪೀಸನ್ನು ಅಟ್ಯಾಚ್ ಮಾಡಬೇಕು ನಾನೀಗ ಲೆಫ್ಟ್ ಸೈಡ್ ಪೀಸ್ ತಗೊಂಡಿದ್ದೀನಿ ಈ ಲೆಫ್ಟ್ ಸೈಡ್ ಪೀಸಿನ ಹೊರ ಸೈಡ್ಗೆ ಬ್ಯಾಂಡ್ ಪೀಸಿನ ಹೊರ ಸೈಡ್ ಇಟ್ಟು ಕಾಲು ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು ಇಲ್ಲಿ ಈ ಟಕ್ಸ್ ಇದೆಯಲ್ಲ ಈ ಟಕ್ಸ್ನ ಜಸ್ಟ್ ಒಮ್ಮೆ ಈ ಥರ ಮಡಚಿ ಇಟ್ಟ ನಂತರ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿ ತಗೊಂಡಿದ್ದೀನಿ ಇನ್ನು ನಾನು ಇದಕ್ಕೆ ಈ ಎಕ್ಸ್ಟ್ರಾ ನಾವು 3 ಇಂಚ್ ಅಗಲದಲ್ಲಿ ಕಟ್ ಮಾಡಿದ್ದೀವಲ್ಲ ಆ ಪೀಸನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ ಇದು ಹುಕ್ಕಿನ ಬಳ್ಳಿ ಸ್ಟಿಚ್ ಮಾಡಲಿಕ್ಕಿರೋ ಪೀಸು ಈ ಥರ ಬ್ಲೌಸಿನ ಒಳಗಿನ ಸೈಡಿಗೆ ಈ ಸ್ಟ್ರೈಟ್ ಪೀಸಿನ ಹೊರಗಿನ ಸೈಡು ಬರುವ ಹಾಗೆ ಈ ಥರ ಇಟ್ಟು 1/2 ಇಂಚು ಮಡಚ್ಕೊಳ್ಳಿ ಅದಾದ ನಂತರ 1/4 ಇಂಚು ಬಿಟ್ಟು ಸೈಡಲ್ಲಿ ಜಾಯಿಂಟ್ ಮಾಡಬೇಕು ಇನ್ನು ಈ ಪೀಸನ್ನು ಈ ಥರ ಮಾಡಿದ ನಂತರ ಈ ಥರ ಫಸ್ಟಿಗೆ 1/2 ಇಂಚು ಮಡಚಿ ನಂತರ 1 ಇಂಚು ಆಗುವಷ್ಟು ಮಡಚಿದ ನಂತರ ಈ ಸೈಡಲ್ಲಿ ಇಟ್ಟು ಸ್ಟಿಚ್ ಮಾಡಬೇಕು ಮೇಲೆ ತನಕ ಸ್ಟಿಚ್ ಮಾಡಿದ ನಂತರ ಮೇಲಿಂದ ಕೆಳಗಿಗೆ 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಮೇಲೆ ಸೈಡಲ್ಲಿ ಈ ಥರ ಎಕ್ಸ್ಟ್ರಾ ಬಟ್ಟೆ ಬರೆದಿದ್ರೆ ಅದನ್ನು ಕಟ್ ಮಾಡ್ಕೊಳ್ಳಿ ಇದು ನನಗೆ ಈ ಥರ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಿರೋದು ಇನ್ನು ಬ್ಲೌಸಿನ ರೈಟ್ ಸೈಡ್ ಪೀಸ್ ತಗೊಳ್ಳುವ ರೈಟ್ ಸೈಡ್ ಪೀಸಿನ ಹೊರ ಸೈಡಿಗೆ ಬ್ಯಾಂಡ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು ಈ ಟಕ್ಸಿನ ದೊಡ್ಡ ಟಕ್ಸಿನ ಒಂದು ಸೈಡು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಇದಕ್ಕೆ ಹುಕ್ಕು ಇಡಲಿಕ್ಕಿರುವ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಳುವ ನನಗೆ ಬ್ಲೌಸಿನ ಹೊರ ಸೈಡಿಗೆ ಹುಕ್ಕು ಇಡಲಿಕ್ಕೆ ಬೇಕಾಗಿ ನಾವೀಗ ಕಟ್ ಮಾಡಿರುವ ಸ್ಟ್ರೈಟ್ ಪೀಸಿನ ಹೊರ ಸೈಡ್ ಇಟ್ಟು 1/2 ಇಂಚಲ್ಲಿ ಮಡಚಿದ್ದೀನಿ ಅದಾದ ನಂತರ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು ಇನ್ನು ಈ ಪೀಸನ್ನು ಒಳಗಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ ಫುಲ್ಲಾಗಿ ಒಳಗಿಗೆ ಮಡಚಿ ಸ್ಟಿಚ್ ಮಾಡಬೇಕು ಇನ್ನು ನೆಕ್ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಎಕ್ಸ್ಟ್ರಾ ಬರೋ ಪೀಸನ್ನು ಕಟ್ ಮಾಡ್ಕೊಳ್ಬೇಕು ಇನ್ನು ನಾನು ಬ್ಯಾಕ್ ಪೀಸನ್ನು ತೆಗಿತಾ ಇದ್ದೀನಿ ಈ ಬ್ಯಾಕ್ ಪೀಸನ್ನು ಹೊರ ಸೈಡಿಗೆ ಇಡಬೇಕು ಹೊರ ಸೈಡಿಗೆ ಇಟ್ಟ ನಂತರ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ಶಾರ್ಟ್ ಜಾಯಿಂಟ್ ಮಾಡಬೇಕು ಎರಡು ಶಾಲ್ಡು ಜಾಯಿಂಟ್ ಮಾಡಿ ಆದಮೇಲೆ ಫ್ರಂಟ್ ಪೀಸನ್ನು ಈ ಥರ ಕರೆಕ್ಟಾಗಿ ಇಡಬೇಕು ಅದಾದ ನಂತರ ಬ್ಯಾಕ್ ಪೀಸಿನ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡಬೇಕಾಗಿರೋದು ಮಾರ್ಕ್ ಮಾಡಬೇಕು ಈ ಥರ ಕರೆಕ್ಟಾಗಿ ಇಟ್ಟ ನಂತರ ಮಾರ್ಕ್ ಮಾಡ್ಕೊಳ್ಳಿ ನನಗೆ ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ್ದೀನಿ ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ ನಂತರ ನಮಗೆ ಅದು ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ 1/2 ಇಂಚು + 1 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಇಲ್ಲಿ ಕೈ ಹೊಲಿಗೆ ಕೂಡ ಹಾಕ್ಬೋದು ನಾನು ಮಿಷನ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ
ಇನ್ನು ಸ್ಲೀವ್ಸ್ ಸ್ಟಿಚ್ ಮಾಡ್ಕೊಳ್ವಾ. ನನಗೆ ಇಲ್ಲಿ ಒಂದು ಕ್ಲಿಪ್ಪು ಮಿಸ್ ಆಗಿ ಹೋಯಿತು ಫ್ರೆಂಡ್ಸ್, ಹಾಗಾಗಿ ನಾನು ಬೇರೆ ಕ್ಲಿಪ್ ಇಲ್ಲಿ ಆ್ಯಡ್ ಮಾಡಿರೋದು. ಈ ಸ್ಲೀವ್ಸ್ನ ಕೆಳಗಿನ ಸೈಡು ನೂಲು ಹೋಗದ ಸೈಡು, ಹಾಗಾಗಿ ನಾನೀಗ ಅರ್ಧ ಇಂಚು ಮಾತ್ರ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ತೆಕ್ಕೊಂಡಿರುವ ಬಟ್ಟೆಯಲ್ಲಿ ಕೆಳಗಿನ ಸೈಡು ನೂಲು ಹೋಗೋದಿದ್ದರೆ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ಬೋದು. ಮತ್ತು ನಿಮಗೆ ಮಿಷನ್ ಹೊಲಿಗೆ ಬೇಡ ಅಂತಿದ್ರೆ ಕೈ ಹೊಲಿಗೆ ಹಾಕ್ಬೋದು. ಇನ್ನು ಶೋಲ್ಡ್ರನ್ನ ಸೆಂಟ್ರಿಗೆ ಸ್ಲೀವ್ಸ್ನ ಸೆಂಟ್ರ್ ಇಟ್ಟು ಸ್ಟಿಚ್ ಮಾಡಬೇಕು. ಹೊರ ಸೈಡಿಗೆ ಹೊರ ಸೈಡ್ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಆದಮೇಲೆ ನಮಗೆ ಬ್ಲೌಸಿನ ಸೈಡು ಜಾಯಿಂಟ್ ಮಾಡಬೇಕು. ನಾನೀಗ ಅಳತೆಗೆ ತಗೊಂಡಿರೋ ಬ್ಲೌಸ್ ತೆಗಿತಾ ಇದ್ದೀನಿ. ನಂತರ ಬ್ಲೌಸಿನ ಕೆಳಗಿನ ಸೈಡು ಬಿಡ್ತು, ಚೆಸ್ಟ್ ಬಿಡ್ತಲ್ಲ, ಕರೆಕ್ಟಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಇಟ್ಟು ಮಾರ್ಕ್ ಮಾಡ್ಬೋದು, ಅಲ್ಲ ಟ್ಯಾಪ್ ಯೂಸ್ ಮಾಡಿ ಕೂಡ ಮಾರ್ಕ್ ಮಾಡ್ಬೋದು. ಅದು ನಿಮಗೆ ಯಾವ ಥರ ಈಸಿ ಅನ್ನಿಸ್ತೋ ಆ ಥರ ಮಾರ್ಕ್ ಮಾಡ್ಬೋದು. ನನಗೆ ಈ ಥರ ಇಟ್ಟಿದ್ದೀನಿ. ನಂತರ ಜಸ್ಟ್ ಒಮ್ಮೆ ನೋಡ್ತಾ ಇದ್ದೀನಿ, 21 ಇಂಚು ಚೆಸ್ಟ್ ಬಿಡ್ತು, 16 ಇಂಚು ಕೆಳಗಿನ ಸೈಡ್ನ ಬಿಡ್ತು. ಇನ್ನು ಫ್ರಂಟ್ ಸೈಡಲ್ಲಿ ಚೆಸ್ಟ್ ಬಿಡ್ತು ಮಾರ್ಕ್ ಮಾಡಬೇಕು. ನಾನೀಗ ಬ್ಲೌಸಿನ ಲೆಫ್ಟ್ ಸೈಡ್ ಪೀಸ್ ತೆಕ್ಕೊಂಡೋದಿನಿ. ಈ ಲೆಫ್ಟ್ ಸೈಡ್ನ ಪೀಸಿನಲ್ಲಿ ನಾವಿಲ್ಲಿ ಎಕ್ಸ್ಟ್ರಾ ಪೀಸ್ ಆ್ಯಡ್ ಮಾಡಿದ್ದೀವಲ್ಲ ಸ್ಟಿಚ್ ಮಾಡಿ, ಆ ಎಕ್ಸ್ಟ್ರಾ ಪೀಸ್ ಬಿಟ್ಟ ನಂತರ ಇಲ್ಲಿ ಚೆಸ್ಟ್ ಬಿಡ್ತು ಮಾರ್ಕ್ ಮಾಡಬೇಕು. ನನಗೆ ಅದು ಬಿಟ್ಟ ನಂತರ 1.5 ಇಂಚು ಚೆಸ್ಟ್ ಬಿಡ್ತು, ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಕೆಳಗಿನ ಸೈಡ್ ಬಿಡುತ್ತೆ ಎಷ್ಟಿದೆ ಅಂತ ನೋಡಿಕೊಂಡು ಕೆಳಗಿನ ಸೈಡಲ್ಲೂ ಕೂಡ ಮಾರ್ಕ್ ಮಾಡಬೇಕು. ಆ ಎಕ್ಸ್ಟ್ರಾ ಪೀಸ್ ಬಿಟ್ಟ ನಂತರ 8 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ರೈಟ್ ಸೈಡ್ ಪೀಸ್ ತೆಗೊಳ್ಳುವ. ಇನ್ನು ರೈಟ್ ಸೈಡ್ ಪೀಸ್ ತೆಗೊಳ್ಳುವ. ರೈಟ್ ಸೈಡ್ ಪೀಸ್ನಲ್ಲಿ ಈ ಥರ 10.5 ಇಂಚು ಚೆಸ್ಟ್ ಬಿಡ್ತು, 8 ಇಂಚು ಕೆಳಗಿನ ಸೈಡಲ್ಲಿ ಮಾರ್ಕ್ ಮಾಡಬೇಕು. ಅದಾದ ನಂತರ ನಾನು ಸ್ಕೇಲ್ ಯೂಸ್ ಮಾಡಿ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಈ ಥರ ಕರೆಕ್ಟಾಗಿ ಇಡಬೇಕು. ಅದಾದ ನಂತರ ನಮಗೆ ಕೈಯ ಲೂಸು ಕೂಡ ಮಾರ್ಕ್ ಮಾಡ್ಕೊಳ್ಳುವ. ನಿಮಗೆ ಬೇಕಿದ್ರೆ ಈ ಥರ ಆಚೆ ಈಚೆ ಹೋಗೋದಿದ್ದರೆ ಜಸ್ಟ್ ಒಮ್ಮೆ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡಿದ ನಂತರ ಕೈಯ ಲೂಸು ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನಿಲ್ಲಿ 5 ಇಂಚು ಕೈ ಲೂಸು ಮಾರ್ಕ್ ಮಾಡಿದ್ದೀನಿ. ಅದಾದ ನಂತರ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನಿದ್ರ ನಮಗೆ ಸ್ಟಿಚ್ ಮಾಡ್ಕೊಳ್ಳುವ. ಸ್ಟಿಚ್ ಮಾಡಿ ಆದಮೇಲೆ ಈ ಥರ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ, ಆ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿ ಲೆವೆಲ್ ಮಾಡ್ಕೊಳ್ಳಿ. ಸೈಡ್ ಜಾಯಿಂಟ್ ಮಾಡಿ ಆದಮೇಲೆ ನೆಕ್ನ ಲೆಂತ್ ಕರೆಕ್ಟಾಗಿದೆಯೋ ಅಂತ ಜಸ್ಟ್ ಒಮ್ಮೆ ಈ ಫ್ರಂಟ್ ಪೀಸ್ ಈ ಥರ ಇಟ್ಟು ನೋಡಬೇಕು. ಇಲ್ಲಿ ಸ್ವಲ್ಪ ಒಂದು ಪಾಯಿಂಟಿನ ವ್ಯತ್ಯಾಸ ಇದೆ, ಅದು ನಾನು ಕಟ್ ಮಾಡಿ ಲೆವೆಲ್ ಮಾಡಿದ್ದೀನಿ. ಇನ್ನು ನಮಗೆ ಕ್ರಾಸ್ ಪೀಸ್ ಜಾಯಿಂಟ್ ಮಾಡ್ಕೊಳ್ಳುವ. ನನಗೆ ಬ್ಲೌಸಿನ ಹೊರಗಿನ ಸೈಡಿಗೆ ಕ್ರಾಸ್ ಪೀಸಿನ ಹೊರಗಿನ ಸೈಡ್ ಇಡ್ತಾ ಇದ್ದೀನಿ. ಈ ಥರ ಇಟ್ಟು ಕ್ರಾಸ್ ಪೀಸ್ ಒಂದು 1/2 ಇಂಚು ಈ ಥರ ಮಡಚಬೇಕು. ಅದಾದ ನಂತರ 1/2 ಇಂಚು ಬಿಟ್ಟು ಕ್ರಾಸ್ ಪೀಸ್ ಜಾಯಿಂಟ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿ ಲಾಸ್ಟ್ ಆಗುವಾಗಲೂ ಕ್ರಾಸ್ ಪೀಸ್ ಒಂದು 1/2 ಇಂಚು ಈ ಥರ ಮಡಚಬೇಕು, ಎಕ್ಸ್ಟ್ರಾ ಇರೋದು ಕಟ್ ಮಾಡಿದ ನಂತರ. ಇನ್ನು ಈ ಕ್ರಾಸ್ ಪೀಸನ್ನು ಒಂದು 1/2 ಇಂಚು ಬಿಟ್ಟು ಒಳಗಿನ ಸೈಡಿಗೆ ಮಡಚಿ ಸ್ಟಿಚ್ ಮಾಡಬೇಕು. ನಿಮಗೆ ಕರೆಕ್ಟಾಗಿ ನೋಡಿದರೆ ಗೊತ್ತಾಗುತ್ತೆ, ಇದು ಈ ಥರ ಮಡಚಿ ಸ್ಟಿಚ್ ಮಾಡಬೇಕು. ಇಲ್ಲಿ ಸ್ಟಿಚ್ ಮಾಡುವಾಗ ಸ್ಟಿಚ್ಚು ಕ್ರಾಸ್ ಪೀಸಿಗೆ ಮಾತ್ರ ಬೀಳಬೇಕು, ಬ್ಲೌಸಿಗೆ ಸ್ಟಿಚ್ ಬೀಳಬಾರ್ದು. ಆ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ.
ಸ್ವಲ್ಪ ಸ್ವಲ್ಪವೇ ನಿಧಾನವಾಗಿ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿ ಆದ ಮೇಲೆ ಇಲ್ಲಿ ಕ್ರಾಸ್ ಪೀಸ್ ಒಳಗಿನ ಸೈಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದ್ರೆ ಅದರನ್ನು ಒಂದು 1/2 ಇಂಚು ಬಿಟ್ಟ ನಂತರ ಜಾಸ್ತಿ ಇರೋದನ್ನು ಕಟ್ ಮಾಡಬೇಕು ಇಲ್ಲಿ ಕಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಆಚೆಚೆ ಆದ್ರೆ ನಮ್ಮ ಬ್ಲೌಸ್ನ ಬಟ್ಟೆ ಕಟ್ ಆಗಬಹುದು ಆಗ ತುಂಬಾ ಕೇರ್ಫುಲ್ ಆಗಿ ಕಟ್ ಮಾಡ್ಕೊಳ್ಳಿ ಈಗ ಸ್ಟಿಚಿಂಗ್ ಎಲ್ಲ ಆಗಿದೆ ಇನ್ನು ನಮಗೆ ಇದಕ್ಕೆ ನೆಕ್ ಸ್ಟಿಚ್ ಮಾಡಬೇಕು ಕೈ ಹೊಲಿಗೆ ಹಾಕಬೇಕು ಅದಾದ ನಂತರ ಹುಕ್ಕು ಮತ್ತೆ ಹುಕ್ಕಿನ ಬಳ್ಳಿ ಇಡಬೇಕು ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಫೈನಲಿ ಎಲ್ಲ ಆದ ಮೇಲೆ ಬ್ಲೌಸ್ ಈ ತರ ಇದೆ ಕರೆಕ್ಟ್ ಆಗಿ ಬಂದಿದೆ ಹಾಕ್ಲಿಕ್ಕೆ ಇದು ತುಂಬಾ ಕಂಫರ್ಟಬಲ್ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಯಾರಾದರೂ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ ಹಾಗಾದ್ರೆ ಮಾತ್ರ ನಾನು ಇನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ವಿಡಿಯೋಸ್ನ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್